ಅಧಿಕಾರವನ್ನ ಉಳಿಸಿಕೊಳ್ಳೋದಕ್ಕೆ ರಣತಂತ್ರಗಳ ಮೇಲೆ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಇನ್ನೂ ಆಸೆಯನ್ನ ಕೈ ಬಿಟ್ಟಿಲ್ಲ ದೋಸ್ತಿ ನಾಯಕರು. ಎಲ್ಲ ಅತೃಪ್ತರಿಗೂ ಕೂಡ ದೋಸ್ತಿ ನಾಯಕರು ಗಾಳವನ್ನ ಈ ಕ್ಷಣದವರೆಗೂ ಕೂಡ ಹಾಕ್ತಾನೇ ಇದ್ದಾರೆ. ಸರ್ಕಾರ ಆಲ್ಮೋಸ್ಟ್ ಈಗ ಬಿದ್ದು ಹೋಗಿದೆ. ಅಧಿಕೃತವಾಗಿ ಅದು ಘೋಷಣೆ ಆಗ್ಬೇಕು, ಸಿಎಂ ರಾಜೀನಾಮೆ ಕೊಡೋ ಮುಖಾಂತರವಾಗಿ. ಆದ್ರೆ ಈ ಕ್ಷಣದವರೆಗೂ ಕೂಡ ದೋಸ್ತಿ ನಾಯಕರಲ್ಲಿ ಆಸೆ ಇದೆ. ಹಾಗಾಗಿ ಎಲ್ಲ ಅತೃಪ್ತರಿಗೂ ಕೂಡ ದೋಸ್ತಿ ನಾಯಕರು ಗಾಳವನ್ನ ನಿರಂತರವಾಗಿ ಹಾಕ್ತಾನೆ ಇದ್ದಾರೆ. ದೋಸ್ತಿಯ ಟಾರ್ಗೆಟ್ ಇವಾಗ ಮುಂಬೈನ ಹೋಟೆಲ್. ಅತೃಪ್ತ ಶಾಸಕರು ಉಳ್ಕೊಂಡಿದ್ದಾರಲ್ಲ, ಆ ಹೋಟೆಲ್ ಮೇಲೆ ಇದೀಗ ದೋಸ್ತಿ ನಾಯಕರು ಕಣ್ಣನ್ನ ಇಟ್ಟಿದ್ದಾರೆ. ಇನ್ನೊಂದಿಷ್ಟು ಜನ ನಾಯಕರು ಮುಂಬೈಗೆ ತೆರಳುವಂತ ಚಾನ್ಸಸ್ ಇದೆ. ಹಾಗಾಗಿ ರೆಬಲ್ ಶಾಸಕರಲ್ಲಿ ಸದ್ಯಕ್ಕೆ ಢವ ಢವ ಶುರುವಾಗಿದೆ. ನಾವು ಬೆಂಗಳೂರಲ್ಲಿ ಇದ್ಬಿಟ್ರೆ ಇವರೆಲ್ಲ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ, ಇಲ್ಲಾಂದ್ರೆ ನಮ್ಮ ಮನವೊಲಿಕೆ ಪ್ರಯತ್ನ ಮಾಡ್ತಾರೆ, ಹೆಂಗಾದ್ರೂ ಸಂಪರ್ಕ ಮಾಡ್ತಾರೆ. ಇವ್ರ ಸಹವಾಸನೇ ಬೇಡಪ್ಪ ಅಂತ ಮುಂಬೈಗೆ ಹೋಗಿದ್ದೀರಿ. ಬಟ್ ಅಲ್ಲೂ ಕೂಡ ಈಗ ರೆಬಲ್ ಶಾಸಕರಿಗೆ ಢವ ಢವ ಶುರುವಾಗಿದೆ, ದೋಸ್ತಿ ನಾಯಕರು ಬರ್ತಾರೆ ಅಂತ. ಶಾಸಕರು ರಾತ್ರೋರಾತ್ರಿ ಪೊಲೀಸರಿಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ಶಾಸಕರು ಎಲ್ಲರೂ ಕೂಡ ಸಹಿಯನ್ನ ಹಾಕಿ ಆ ದೂರಿನ ಪ್ರತಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಈ ಹಿಂದೆ ಡಿಕೆ ಶಿವಕುಮಾರ್ ಅವರು ಮೊನ್ನೆ ಮುಂಬೈಗೆ ಹೋದಂತ ಟೈಮ್ನಲ್ಲೂ ಕೂಡ ಅತೃಪ್ತ ಶಾಸಕರು ಎಲ್ಲರೂ ಸೈನ್ ಮಾಡಿ ಇದೇ ರೀತಿಯಾಗಿ ಪೊಲೀಸ್ ಇಲಾಖೆಗೆ ಒಂದು ದೂರನ್ನ ಕೊಟ್ಟಿದ್ರು, ನಮಗೆ ರಕ್ಷಣೆ ಬೇಕು ಅಂತ. ಇದೀಗ ಯಾವಾಗ ದೋಸ್ತಿ ನಾಯಕರು ಅದರಲ್ಲೂ ಘಟಾನುಘಟಿ ನಾಯಕರು ಮುಂಬೈಗೆ ಬರ್ತಾರೆ, ತಮ್ಮನ್ನ ಅಪ್ರೋಚ್ ಮಾಡೋದಕ್ಕೆ ಬರ್ತಾ ಇರೋದು, ಮನವೊಲಿಕೆ ಮಾಡ್ಬಿಡ್ತಾರೆ ಅಂತ ಯಾವಾಗ ಗೊತ್ತಾಯ್ತು, ಈಗ ಗಂಭೀರವಾದ ಬೆದರಿಕೆ ನಮ್ಗಿದೆ, ನಮ್ಗೆ ರಕ್ಷಣೆ ಬೇಕು ಅಂತ 14 ಜನ ಅತೃಪ್ತ ಶಾಸಕರು ಸಿಗ್ನೇಚರ್ ಅನ್ನ ಮಾಡಿ ಈಗ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಪೊಲೀಸರಿಗೆ ದೂರನ್ನ ಅವ್ರು ಕೊಟ್ಟಿರೋದು, ನಮಗೆ ಗಂಭೀರವಾದ ಬೆದರಿಕೆ ಇದೆ, ನಮಗೆ ರಕ್ಷಣೆ ಬೇಕು ಅಂತ ಅತೃಪ್ತರು ಪೊಲೀಸರ ಮೊರೆ ಹೋಗಿದ್ದಾರೆ. ಮತ್ತೊಮ್ಮೆ ಪೊಲೀಸರಿಗೆ ಈಗ ದೂರನ್ನ ಕೊಟ್ಟಿರೋದು, ಆ ದೂರಿನ ಪ್ರತಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಸೊ ಇವರುಗಳಿಗೆ ಮಾಹಿತಿ ಹೆಂಗ್ ಸಿಕ್ತು, ಹಾಗಾದ್ರೆ ದೋಸ್ತಿ ನಾಯಕರು ಎಲ್ಲರೂ ಕೂಡ ಮುಂಬೈ ಕಡೆ ಬರ್ತಾ ಇದ್ದಾರೆ ಅಂತ ಖಚಿತ ಮಾಹಿತಿ ಮಧ್ಯರಾತ್ರಿ ಅಷ್ಟೊತ್ತಿಗೆ ಅವರಿಗೆ ಸಿಕ್ಕಿದೆ ಅಂತ ಗೊತ್ತಾಗಿದೆ. ಮುಂಬೈ ಹೋಟೆಲ್ಗೆ ದೋಸ್ತಿ ನಾಯಕರು ಬರ್ತಾ ಇದಾರಂತೆ, ಅದು ಕನ್ಫರ್ಮ್ ಆಗಿದೆಯಂತೆ ಅಂತ ಯಾವಾಗ ಅತೃಪ್ತ ಶಾಸಕರಿಗೆ ಮಾಹಿತಿ ಸಿಕ್ತು ರಾತ್ರೋರಾತ್ರಿ ಈ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಎಲ್ಲಾ 14 ಶಾಸಕರು ಸೈನ್ ಅನ್ನ ಮಾಡಿ ಇನ್ನು ಯಾರೆಲ್ಲ ಹೋಗ್ತಾ ಇದ್ದಾರೆ ದೋಸ್ತಿ ನಾಯಕರು ಮನವೊಲಿಕೆಗೆ ಅಂದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ, ಹಾಗೇನೆ ಗುಲಾಬ್ ನಬಿ ಆಜಾದ್. ಇನ್ನೊಂದ್ ಕಡೆ ದೇವೇಗೌಡರು ಕೂಡ ಮುಂಬೈ ಹೋಟೆಲ್ ತಲುಪಬಹುದು, ಆ ಬಗ್ಗೆ ಎಲ್ಲಾ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅತೃಪ್ತರಿಗೆ ಢವ ಢವ ಶುರುವಾಗಿದೆ. ಈ ಘಟಾನುಘಟಿ ನಾಯಕರು ಎಲ್ಲರೂ ಬಂದ್ರೆ ನಾವು ಡಿಕೆ ಶೀತರ ಅವರನ್ನ ಹೊರಗಡೆ ನಿಲ್ಸೋದಕ್ಕೆ ಆಗೋದಿಲ್ಲ, ಹಾಗಾದ್ರೆ ಏನು ಮಾಡೋದು ಅಂತ ಢವ ಢವ ಶುರುವಾಗಿ ಗಂಭೀರ ಬೆದರಿಕೆ ಇದೆ ನಮಗೆ. ಹಾಗಾಗಿ ಮುಂಬೈ ಪೊಲೀಸರು ನಮ್ಗೆ ರಕ್ಷಣೆಯನ್ನ ಕೊಡಬೇಕು ಅಂತ ಎಲ್ಲಾ 14 ಅತೃಪ್ತ ಶಾಸಕರು ಇದೀಗ ಸಿಗ್ನೇಚರ್ ಅನ್ನ ಮಾಡಿ ಪೊಲೀಸ್ ಇಲಾಖೆಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ನಮಗೆ ಈ ನಾಯಕರಿಂದ ಅಂದ್ರೆ ಯಾರೆಲ್ಲ ಬರ್ತಾರೆ ನಮ್ಮ ಮನವೊಲಿಕೆಗೆ ಘಟಾನುಘಟಿ ನಾಯಕರು, ಅವರಿಂದ ಗಂಭೀರವಾದ ಬೆದರಿಕೆ ಇದೆ, ಹಾಗಾಗಿ ನಮಗೆ ನೀವು ರಕ್ಷಣೆಯನ್ನ ಕೊಡಬೇಕು ಅಂತ ಮುಂಬೈ ಪೊಲೀಸರಿಗೆ ಅತೃಪ್ತ ಶಾಸಕರು ಸೈನ್ ಮಾಡಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಎಲ್ಲ ಬೆಳವಣಿಗೆ ಮಧ್ಯದಲ್ಲಿ ಒಂದ್ ಕಡೆ ಪೊಲೀಸ್ ಇಲಾಖೆಗೂ ಕಂಪ್ಲೇಂಟ್ ಕೊಟ್ಟಿದ್ದಾಯ್ತು, ಇನ್ನೊಂದ್ ಕಡೆ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಅತೃಪ್ತರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಪೊಲೀಸರಿಗೆ ದೂರು ನೀಡಿದ್ರು ಕೂಡ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಪದೇ ಪದೇ ದೋಸ್ತಿ ನಾಯಕರು ನಮಗೆ. ಸುಪ್ರೀಂಗೆ ದೂರನ್ನ ಸಲ್ಲಿಕೆ ಮಾಡೋದಕ್ಕೆ ಅತೃಪ್ತ ಶಾಸಕರು ಇದೀಗ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗಿದೆ. ಒಂದ್ ಕಡೆ ಪೊಲೀಸ್ ಇಲಾಖೆಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇನ್ನೊಂದ್ ಕಡೆ ಕಾನೂನು ಹೋರಾಟ ಅಂದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗೋಣ, ನಮ್ಗೆ ಈ ರೀತಿ ತೊಂದರೆ ಮಾಡ್ತಾ ಇದ್ದಾರೆ ಪದೇ ಪದೇ, ನಾವು ಸ್ವಇಚ್ಛೆಯಿಂದ ಬಂದ್ರು ಕೂಡ ನಮಗೆ ದೋಸ್ತಿ ನಾಯಕರು ತೊಂದರೆ ಮಾಡ್ತಿದ್ದಾರೆ ಅಂತ ಕಾನೂನು ಹೋರಾಟ ಮಾಡೋದಕ್ಕೂ ಕೂಡ ಈಗ ಅತೃಪ್ತರು ನಿರ್ಧಾರಕ್ಕೆ ಬಂದಿದ್ದಾರಂತೆ. ಅತೃಪ್ತರ ಮನವೊಲಿಕೆಯನ್ನ ಕೊನೆ ಗಳಿಗೆಯಲ್ಲಿ ಕ್ಷಣದಲ್ಲಿ ಹೇಗಾದ್ರೂ ಮಾಡಲೇಬೇಕು. ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆ, ಆಲ್ಮೋಸ್ಟ್ ಸರ್ಕಾರ ಬಿದ್ದು ಹೋಗಿದೆ, ಆದ್ರೂ ಕೂಡ ಒಂದ್ ಆಶಾಭಾವನೆ ದೋಸ್ತಿ ನಾಯಕರಲ್ಲಿ ಇದೆ. ಹಾಗಾಗಿ ಕೊನೆ ಹಂತದ ಪ್ರಯತ್ನಗಳನ್ನ ಮಾಡಬೇಕು, ಕಡೆ ಹಂತದಲ್ಲಿ ಈ ಅತೃಪ್ತ ಶಾಸಕರನ್ನ ಮನವೊಲಿಸಬೇಕು ಅಂತ ಈಗ ಘಟಾನುಘಟಿ ನಾಯಕರೇ ಒಂದ್ಸತಿ ನಾವು ಟ್ರೈ ಮಾಡ್ಬಿಡೋಣ, ಅತೃಪ್ತರನ್ನ ಅಪ್ರೋಚ್ ಮಾಡೋಣ, ಮಾತಾಡಿಸೋ ಪ್ರಯತ್ನ ಮಾಡೋಣ ಅಂತ ಮುಂಬೈ ಕಡೆಗೆ
ಹೊರಡಲಿದ್ದಾರೆ. ಹಾಗಾದ್ರೆ ಯಾವ ರೀತಿ ಮುಂಬೈನಲ್ಲಿ ಇರುವಂತಹ ಅತೃಪ್ತ ಶಾಸಕರಿಗೆ ಬೆದರಿಕೆ ಅಥವಾ ಢವ ಢವ ಶುರುವಾಗಿದೆ, ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾರೆ. ಮುಂಬೈನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಅಳ್ಕಟ್ಟಿ. ಶ್ರೀನಿವಾಸ್, ಈ ಹಿಂದೆಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಬಂದಂತ ಟೈಮ್ ನಲ್ಲಿ ಇದೇ ರೀತಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಈಗ ಘಟಾನುಘಟಿ ನಾಯಕರು ಯಾವಾಗ ಬರ್ತಾರೆ ಅಂತ ಕನ್ಫರ್ಮ್ ಆಯ್ತು. ಆಗ ಮತ್ತೊಮ್ಮೆ ಮುಂಬೈ ಪೊಲೀಸರ ಮೊರೆ ಹೋಗಿದ್ದಾರೆ ಅತೃಪ್ತ ಶಾಸಕರು. ಕಂಪ್ಲೇಂಟ್ ಅಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ, ಯಾರ್ದಾದ್ರು ಹೆಸರಿದ್ಯಾ ದೋಸ್ತಿ ನಾಯಕರದ್ದು? ಶರ್ಮಿತಾ, ಮುಂಬೈಲಿ ಇರತಕ್ಕಂತಹ ಅತೃಪ್ತ ಶಾಸಕರಿಗೆ ಒಂದು ರೀತಿಯ ಡವ ಡವ ಶುರುವಾಗಿದೆ. ಅಂದ್ರೆ ಮೈತ್ರಿ ಸರ್ಕಾರದ ಪತನ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಇಂಥ ಒಂದು ಸಂದರ್ಭದಲ್ಲಿ ಏನಾದರೂ ನಾಯಕರು ನಮ್ಮ ಮನವೊಲಿಸಬಹುದಾ ದೋಸ್ತಿ ನಾಯಕರು ಅಂತಕ್ಕಂತ ಒಂದು ಭೀತಿ, ಒಂದು ಆತಂಕ ಅವರನ್ನ ಕಾಡ್ತಾ ಇದೆ. ಹೀಗೆ ಘಟಾನುಘಟಿ ನಾಯಕರು ಬಂದೇ ನಮ್ಮ ಮನವೊಲಿಸತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ಭೀತಿ ಅರ್ತಿರ್ತಕ್ಕಂತಹ ಒಂದು ರೆಬಲ್ ಶಾಸಕರು ಮಧ್ಯರಾತ್ರಿ ಮುಂಬೈ ಪೊಲೀಸ್ ಕಮಿಷನರ್ಗೆ ಒಂದು ಪತ್ರವನ್ನ ದೂರನ್ನ ಬರೀತಾರೆ, ದಯವಿಟ್ಟು ನಮ್ಮನ್ನ ಕಾಪಾಡಿ. ಅಂದ್ರೆ ರಾಜ್ಯದ ನಾಯಕರು, ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರಿಂದ ನಮಗೆ ಭೀತಿ ಇದೆ, ನಮಗೆ ಆತಂಕ ಇದೆ, ಹೀಗಾಗಿ ದಯವಿಟ್ಟು ನಮ್ಮನ್ನ ಕಾಪಾಡಿ, ಅವರಿಗೆ ಯಾರಿಗೂ ಒಳಗಡೆ ಪ್ರವೇಶ ಕೊಡಬಾರದು ಅಂತಕ್ಕಂತ ಒಂದು ಮನವಿ ಪತ್ರವನ್ನ ದೂರನ್ನ ಪೊಲೀಸ್ ಕಮಿಷನರ್ಗೆ ಬರೀತಾರೆ. ಹಾಗೆ ರೆನೈಸನ್ಸ್ ಹೋಟೆಲ್ ಏನಿದೆ, ಹೋಟೆಲ್ನ ಒಂದು ಆಡಳಿತ ಮಂಡಳಿಯೂ ಕೂಡ ಅವರು ಪತ್ರವನ್ನು ಬರೀತಾರೆ. ಯಾರೇ ಮುಖಂಡರು, ಜೆಡಿಎಸ್ ಮತ್ತು ಕಾಂಗ್ರೆಸ್ ಮುಖಂಡರು ಯಾರೇ ಬಂದರೂ ಕೂಡ ಅವರು ನಮ್ಮ ಭೇಟಿಗೆ ಅವಕಾಶ ಕೊಡಬಾರದು ಅಂತಕ್ಕಂತ ಒಂದು ಮನವಿ ರೂಪದಲ್ಲೂ ಆಗಿರಬಹುದು, ಮತ್ತು ದೂರಿನ ರೂಪದಲ್ಲೂ ಆಗಿರಬಹುದು, ಅಂತ ಒಂದು ಪತ್ರನ ಬರೀತಾರೆ. ಪತ್ರವನ್ನು ಬರೆದು ಈ ಹೋಟೆಲ್ ಇರತಕ್ಕಂತಹ 14 ಜನ ಶಾಸಕರು ರಾತ್ರೋರಾತ್ರಿ ಆ ಪತ್ರಕ್ಕೆ ಸಹಿ ಹಾಕ್ತಾರೆ. ಅಷ್ಟೇ ಅಲ್ಲ, ಇಂಥ ನಾಯಕರು ಮತ್ತೆ ನಮ್ಮ ಮೇಲೆ ಬರಬಹುದು, ನಮ್ಮ ಮನವೊಲಿಸತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೊರೆ ಕೂಡ ಅವರು ಹೋಗಲಿದ್ದಾರೆ. ಅಂದ್ರೆ ಅದರಲ್ಲೂ ಕೂಡ ಖುದ್ದಾಗಿ ದೋಸ್ತಿ ಸರ್ಕಾರದ ಒಂದು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ಮಾಜಿ ಪ್ರಧಾನಿ ದೇವೇಗೌಡರು, ಮಲ್ಲಿಕಾರ್ಜುನ ಖರ್ಗೆ, ಗುಲಾಂ ನಬಿ, ಡಿ ಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಇವರೆಲ್ಲರೂ ಕೂಡ ಬರ್ತಾರೆ ಅಂತಕ್ಕಂಥ ಮಾಹಿತಿ ನರೆತಿರ್ತಕ್ಕಂಥ ಎತ್ತರ ಶಾಸಕರು ರಾತ್ರೋರಾತ್ರಿ ಇಂಥ ಒಂದು ದೂರನ್ನು ಕೊಡ್ತಾರೆ. ಆದ್ರೆ ಬೆಳಗಿನ ಜಾವ ಈಗ ನೋಡಿದ್ರೆ ಅಂತ ಒಂದು ಯಾವುದೇ ಲಕ್ಷಣಗಳು, ಅಂದ್ರೆ ಕರ್ನಾಟಕದಿಂದ ದೋಸ್ತಿ ಮುಖಂಡರು ಬರ್ತಕ್ಕಂಥ ಯಾವುದೇ ಲಕ್ಷಣಗಳು ಇಲ್ಲಿ ಗೋಚರ ಆಗ್ತಾ ಇಲ್ಲ. ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಬಂದಾಗಲೂ ಕೂಡ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಹೋಟೆಲ್ನ ಸುತ್ತಮುತ್ತ ಕೂಡ ಮಾಡಲಾಗಿತ್ತು. ಆದ್ರೆ ಇವತ್ತು ಅಂತಹ ಒಂದು ಪೊಲೀಸ್ ಭದ್ರತಾ ವ್ಯವಸ್ಥೆ ಇಲ್ಲಿ ಕಾಣ್ತಾ ಇಲ್ಲ. ಅಂದ್ರೆ ಮುಂಬೈ ಪೊಲೀಸ್ ಕೂಡ ಮಾಹಿತಿ ಬಂದಿದೆ ಯಾವ ಲೀಡರ್ ಕೂಡ ಮುಂಬೈಗೆ ಬರ್ತಾ ಇಲ್ಲ ಅಂತಕ್ಕಂಥದ್ದು. ಅದರಲ್ಲೂ ಕೂಡ ಈ ಅತೃಪ್ತ ಶಾಸಕರ ಡವಡವ ಏನು ಅಂತಂದ್ರೆ, ಇನ್ನೊಂದು 2-3 ದಿನಗಳ ಕಾಲ ನಾವು ಪೇಷನ್ಸ್ ಇಂದ ಕಾಯಬೇಕು, ಸಹನೆಯಿಂದ ಇರಬೇಕು ಅಂತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮುಖಂಡರು ಕೂಡ ನಮ್ಮನ್ನ ಸೆಳೆದುಕೊಳ್ಬೇಕು ಅಂತಕ್ಕಂಥ ಒಂದು ಹಠಕ್ಕೆ ಬಿದ್ದಿದ್ದಾರೆ. ಹೀಗಾಗಿ ಹಠ ಅವರಿಗೆ ಒಂದು ರೀತಿಯಲ್ಲಿ ಆತಂಕವಾಗಿ ಪರಿಣಮಿಸಿದೆ, ಒಂದು ರೀತಿಯಲ್ಲಿ ಭೀತಿ ಅಂತ ರೂಪದಲ್ಲಿ ಅವ್ರನ್ನ ಕಾಡ್ತಾ ಇದೆ. ಹಾಗಾಗಿನೇ ಕೂಡ ಅವರು ಪೊಲೀಸ್ ಮೊರೆ ಕೂಡ ಹೋಗಿದ್ದಾರೆ, ಮತ್ತು ಹೋಟೆಲ್ ಆಡಳಿತ ಮಂಡಳಿ ಕೂಡ ಮಂಡಳಿಯ ಮೊರೆ ಕೂಡ ಹೋಗಿದ್ದಾರೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅಲ್ರೆಡಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.